ಈಗ ಬಹುಮೂರ್ತ್ಯದಿಂದ ವಶಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರದ ಜೊತೆಗೆ ಅವನ ಫ್ಯಾಕ್ಟರಿಗಳಲ್ಲಿ ಮನೆಗೊಬ್ಬರಿಗೆ ಕೆಲಸ ಕೊಡುವನು. ಅಲ್ಲಿಗೆ ನಮ್ಮ ರೈತರ ಕಷ್ಟ ಕೊನೆಯಾಗಿ ಬಂಗಾರದ ಬಾರು ಸಾಗುತ್ತದೆ. ವಸಂತಿ, ಬಂಗಾರದ ಬಾರು ಸಾಗುತ್ತದೆ. ಆ ದುರ್ಗದ ಸೀಮೆಯಲ್ಲಿ ದುರ್ಗದ ದೊರೆ ನಾನೇ ಎಂದು ಮೆರೆಯುತ್ತಿರುವ ಆ ಕಾಳಿಪ್ರಸಾದರಿಂದ ನಮ್ಮೆಲ್ಲರ ಬೇಡಿಕೆ ಈಡೇರುತ್ತದೆ ಎನ್ನುವ ನಂಬಿಕೆ ನಿಮಗಿದೆಯಾ? ವಸಂತಿ, ನಂಬಿಕೆ ನಮಗೆ ಭದ್ರ ಬುನಾದಿ ಕಡೆ, ನಮಗೆ ಭದ್ರ ಬುನಾದಿ. ನೋಡು, ಇಂದಿನ ರಾಜ್ಯ ಸರ್ಕಾರವೇ ಗದಗ ಜಿಲ್ಲೆಯ ಕಪ್ಪತ್ತು ಗುಡ್ಡದ ಮೇಲೆ ಕಂಡಿತ್ತು. ವಿದೇಶಿ ಕಂಪನಿಗಾಗಿ 100 ಎಕರೆ ಜಮೀನಿಗಾಗಿ ರೈತರನ್ನು ಒಕ್ಕಲೆಬ್ಬಿಸುವ ಪೇಟದಲ್ಲಿರುವಾಗ ರೈತರ ಪರವಾಗಿ ಬುದ್ಧಿಜೀವಿಗಳು, ಮಠಾಧೀಶರು, ಜನಪರ ಹೋರಾಟಗಾರರು ಬೆಂಬಲ ನೀಡಿರುವಾಗ, ಸರ್ಕಾರವೇ ತನ್ನ ನಿರ್ಧಾರ ಕೈಬಿಟ್ಟಿರುವಾಗ ಆ ಗಾಳಿ ಪ್ರಸಾದ ಏನು ಮಾಡ್ತೀನಿ? ಅವನು ಇಂದು ದುರ್ಗದ ದೊರೆ ಅಂತ ಮೆರೆತಿರಬಹುದು. ಆದರೆ ಅವನ ದಸ್ತ ಅಹಂಕಾರಕ್ಕೆ ಕಾಯಬೇಕು ಅಷ್ಟೇ. ನಾವು ಅಲ್ಲಿವರೆಗೂ ಕಾಯುತ್ತಾ ಕುಳಿತರೆ ನಮ್ಗೆ ನ್ಯಾಯ ಸಿಗುವ ಅಷ್ಟರಲ್ಲಿ ನಾವು ಮುದುಕರಾಗಿ ಬಿಡ್ತೇವೆ. ಬನ್ನಿ, ಊಟ ಮಾಡಿದಿರಂತೆ. ವಸಂತಿ, ಊಟ ಎಲ್ಲಿ ಹೋಗಲ್ಲ. ಆದರೆ